ತೆಂಗಿನಕಾಯಿ. ಇದನ್ನು ತೆಂಗಿನಕಾಯಿ ತುರಿಯೋ ತರ ತುರಿದ್ಬಿಟ್ಟು ಒಂದು ಡಿಶ್ ಮಾಡೋಣ. ಹೇಗೆ ಮಾಡೋದು ತೋರಿಸ್ತೀನಿ ನಾನೀಗ ನೋಡಿ. ಈಗ ಅದು ಕಟ್ ಮಾಡಿಬಿಟ್ಟು ಅದರ ಒಳಗಿದ್ದ ಬೀಜನ ಎಲ್ಲ ತೆಗೆದು ಹೀಗೆ ಹೀಗೆ ಮಾಡಬೇಕು. ಆ ಬೀಜನ ನಾವು ಬಿಸಾಡಬಾರ್ದು, ಅದರಿಂದ ಇನ್ನೊಂದು ಡಿಶ್ ಆಗುತ್ತೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇದನ್ನ ಈಗ ಹೇಗೆ ತುರಿಯೋದು ಅಂತ ತೋರಿಸ್ತೀನಿ. ಇನ್ನಾನಾಗಿ ತುರಿಬೇಕು. ಹಣ್ಣಾಗಿರುತ್ತೆ ಅಲ್ಲದು ತುಂಬ, ಅದೇ ರುಚಿ ಇರೋದು ಇದು. ಇದು ಬೇಸಿಗೆ ಕಾಲದಲ್ಲಿ ಮಾಡಿ ತಿನ್ನಬೇಕು, ತುಂಬ ತಂಪು ದೇಹಕ್ಕೆ ಇದು. ನೋಡಿ, ಈಗ ನೀವು ಸೌತೆಕಾಯಿ ತಂದಿರ್ತೀರ, ಅದು ತುಂಬ ಹಣ್ಣಾಗಿರುತ್ತೆ. ಅಯ್ಯೋ, ಇದನ್ನೇನು ಮಾಡೋದು ಅಂತ ಅನ್ಕೊಳ್ಳುವಾಗ ಈ ಡಿಶ್ನ ನೀವು ಮಾಡ್ಬೋದು. ಹಣ್ಣಾಗಿದೆ ಅಂತ ಬಿಸಾಡಬೇಡಿ, ಇದರಿಂದನೂ ಒಂದು ಡಿಶ್ ಆಗುತ್ತೆ. ತೋರಿಸ್ತೀನಿ ನಾನೀಗ ಹೇಗೆ ಮಾಡೋದು ಅಂತ. ಅಂಥ ಸೌತೆಕಾಯಿನೇ ತಗೋಬೇಕು, ಆವಾಗಲೇ ಅದು ಹೀರೆಯಕ್ಕೆ ಚೆನ್ನಾಗಿ ಬರೋದು. ಮಂಗಳೂರು ಸೌತೆಕಾಯಿಯನ್ನು ತುರಿದು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಇದೊಂದು ಹೆಲ್ದಿ ಡಿಶ್. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಮೊದಲು ಇದು ನಮ್ಮ ಬಾಡಿಯಲ್ಲಿದ್ದ ಹೀಟನ್ನೆಲ್ಲ ತೆಗೆದಾಕುತ್ತೆ. ಇದನ್ನು ಜ್ಯೂಸ್ ಆಗಿ ಅಲ್ಲ, ಒಂದು ತಿಂಡಿಯಾಗಿ ನಾವು ಸೇವಿಸ್ಬೋದು. ಊಟಕ್ಕಿಂತ ಮೊದಲು ಇದನ್ನು ಸೇವಿಸಬೇಕು. ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನೀಗ. ನೋಡಿ, ಒಂದು ಕಪ್ಪಾಗುವಷ್ಟು ಸೌತೆಕಾಯಿ ತುರಿ, ಅದಕ್ಕೆ ಕಾಳು ಮೆಣಸು ಒಂದು ಚಮಚ, ಉಪ್ಪು ಚಿಟಿಕೆ, ಬೆಲ್ಲ ಒಂದು ಎರಡು ಚಮಚ ಅಷ್ಟು, ಇಷ್ಟೇ ಹಾಕಿ ಇದನ್ನ ಕಲಸಿ ಇದನ್ನು ತಿನ್ನೋದು. ಮಂಗಳೂರು ಸೌತೆಕಾಯಿ ದಿಲ್ಕುಶ್ ರೆಡಿಯಾಗಿದೆ.